ಭತ್ತಕ್ಕೆ ಬಂತು ಬಂಪರ್ ಬೆಲೆ ಸುಗ್ಗಿ ಆರಂಭದಲ್ಲೇ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಕ್ಕಿ ಬೆಲೆ ಕೂಡ ಏರಿಕೆ ಸಾಧ್ಯತೆ ಮಳೆಯ ಅಭಾವದ ನಡುವೆಯೂ ರೈತರು ಪ್ರಯಾಸ ಪಟ್ಟು ಬೆಳೆದ ಭತ್ತಕ್ಕೆ ಕಟಾವಿಗೆ ಮುನ್ನವೇ ಬಂಪರ್ ಬೆಲೆ ಬಂದಿದೆ ಬರಗಾಲದಲ್ಲೂ ಭತ್ತ ಬೆಳೆದವರಿಗೆ ಅದೃಷ್ಟ ಕುಲಾಯಿಸಿದೆ ಸುಗ್ಗಿ ಆರಂಭದಲ್ಲೇ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಧಾರಣೆ ಸಿಗ್ತಾ ಇದ್ದು ಅನ್ನದಾತರು ಹಿರಿ ಹಿರಿ ಹಿಗ್ಗಿ ಹೋಗಿದ್ದಾರೆ ಈ ವರ್ಷ ಬರಕಾಲದ ಪರಿಣಾಮ ಕಷ್ಟಪಟ್ಟು ಕೃಷಿ ಮಾಡಿದ್ದು ನದಿ ತೀರದಲ್ಲಿ ಬೆಳೆದ ಭತ್ತ ಕಟಾವು ಆರಂಭವಾಗಿದೆ ಬೇಸಿಗೆ ಹಂಗಾಮಿನಲ್ಲಿ ಸಣ್ಣ ಸೋನಾ ಮಸೂರಿ ಭತ್ತದ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಇತ್ತು ಪ್ರಸ್ತುತ ಹಸಿ ಭತ್ತಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇರೋದು ರೈತರ ನಿರೀಕ್ಷೆ ಹೆಚ್ಚಿಸಿದೆ ಅದೇ ರೀತಿ ಆರ್ ಎನ್ ಆರ್ ಭತ್ತಕ್ಕೆ ಕೂಡ ಉತ್ತಮ ಧಾರಣೆ ಸಿಗ್ತಾ ಇದೆ ದಾವಣಗೆರೆ ಜಿಲ್ಲೆಯ ಹರಿಹರ ವಿಜಯನಗರ ಜಿಲ್ಲೆಯ ಹಡಗಲಿ ಹೊಸಪೇಟೆ ಭಾಗದಲ್ಲಿ ಈಗಾಗಲೇ ಭತ್ತದ ಕಟಾವು ನಡೀತಾ ಇದೆ ಇನ್ನು ಎರಡು ವಾರದಲ್ಲಿ ಕೆರೆ ಪಿಕಪ್ ಡ್ಯಾಂ ನೀರಿಗೆ ನಾಟಿ ಮಾಡಿದ ಭತ್ತ ಕೂಡ ಕಟಾವಿಗೆ ಬರಲಿದೆ ಬಳಿಕ ದಾವಣಗೆರೆ ಗಂಗಾವತಿ ಮೊದಲಾದ ಕಡೆ ಜಲಾಶಯಗಳ ನೀರಿಗೆ ಬೆಳೆದಿರುವ ಭತ್ತದ ಕೊಯ್ಲು ಕೂಡ ಶುರುವಾಗಲಿದೆ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಬಹುತೇಕ ನೀರಾವರಿ ಪ್ರದೇಶಗಳಲ್ಲಿ ಭತ್ತ ಬೆಳೆಯಲಾಗಿದೆ ಆದರೆ ಪ್ರಸಕ್ತ ವರ್ಷ ಮಳೆ ಬಾರದ ಕಾರಣ ಎಲ್ಲೆಡೆ ಬರದ ಛಾಯೆ ಆವರಿಸಿದೆ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕಿದೆ ಹಾಗಾಗಿ ಬೇಸಿಗೆ ಭತ್ತಕ್ಕೆ ಡ್ಯಾಂ ನೀರು ನೀಡೋದಿಲ್ಲ ಎಂಬುದು ಖಚಿತವಾಗಿರುವ ಕಾರಣ ಮುಂದೆ ಭತ್ತ ಸಿಗೋದಿಲ್ಲ ಎಂಬುದೇ ಈಗ ಉತ್ತಮ ಧಾರಣೆ ಸಿಗಲು ಕಾರಣವಾಗಿದೆ ಗದ್ದೆಗಳಿಗೆ ವರ್ತಕರ ದಾಗುಂಡಿ ಹಸಿ ಭತ್ತವೇ ಲೋಡಿಂಗ್ ಭತ್ತದ ಬೆಳೆ ಪ್ರಮಾಣದಲ್ಲಿ ಕುಸಿತ ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ಬೆಳೆಯದ ಸ್ಥಿತಿಯ ನಡುವೆಯೂ ಮುಂಗಾರು ಹಂಗಾಮಿನ ಭತ್ತದ ಬೆಲೆ ಹೊಸ ದಾಖಲೆಗೆ ಮುನ್ನುಡಿ ಬರೆಯುವುದು ದಟ್ಟವಾಗಿದೆ ಕಳೆದ ಮೂರು ವರ್ಷಗಳಿಂದ ಭತ್ತಕ್ಕೆ ಉತ್ತಮ ಮಾರುಕಟ್ಟೆ ಸಿಗ್ತಾ ಇದೆ ಭತ್ತದ ಕಣಜ ಎಂಬ ಖ್ಯಾತಿಯ ಸಿಂಧನೂರು ತಾಲೂಕಿನಲ್ಲಿ ಈ ವರ್ಷ ಭತ್ತ ಬೆಳೆ ಬೆಳೆಯಲು ರೈತರು ಹರಸಾಹಸವನ್ನೇ ಪಟ್ಟಿದ್ದಾರೆ ಭತ್ತದ ನಾಟಿಯಿಂದ ಹಿಡಿದು ಬೆಳೆ ಬೆಳೆಯುವವರೆಗೂ ನೀರಿನ ಅಭಾವ ಕಾಡಿದೆ ಪ್ರತಿ ಬಾರಿಗಿಂತ ಈ ಬಾರಿ ನೀರಿನ ಅಭಾವದ ಕಾರಣಕ್ಕೆ ಭತ್ತ ನಾಟಿ ಪ್ರಮಾಣ ಕಡಿಮೆಯಾಗಿದ್ದು ಈ ಬೆಳವಣಿಗೆಯು ಮಾರುಕಟ್ಟೆಯ ಚಿತ್ರಣವನ್ನ ಬದಲಿಸಿದೆ ಕಳೆದ ವರ್ಷ ಈ ಭಾಗದಲ್ಲಿ ಎಪ್ಪತ್ತೈದು ಕೆಜಿ ತೂಕದ ಭತ್ತಕ್ಕೆ ಮಾರುಕಟ್ಟೆಯಲ್ಲಿ ಗರಿಷ್ಠ ಸಾವಿರದ ಏಳುನೂರ ಐವತ್ತು ರೂಪಾಯಿ ಇತ್ತು ಆದರೆ ಸೋನಾ ಮಸೂರಿ ಆರ್ಎನ್ಆರ್ ತಳಿಯ ಭತ್ತವು ಉತ್ಕೃಷ್ಟ ತಳಿಯಾಗಿರುವುದರಿಂದ ಬೇಡಿಕೆಯೂ ಹೆಚ್ಚಿದೆ ಆರ್ಎನ್ಆರ್ ತಳಿಯ ಪ್ರತಿ ಎಪ್ಪತ್ತೈದು ಕೆಜಿ ಭತ್ತದ ದರ ಸಾವಿರದ ಒಂಬೈನೂರು ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿಗೆ ತಲುಪಿದೆ ಜೊತೆಗೆ ಈ ಬಾರಿ ಕೊಯ್ಲಿನ ವೇಳೆಯೇ ಭತ್ತ ಖರೀದಿಗಾಗಿ ವರ್ತಕರು ಹೊಲಗಳಿಗೆ ದಾಂಗುಡಿ ಇಡ್ತಾ ಇದ್ದಾರೆ ಹೊಲದಲ್ಲಿಯೇ ಭತ್ತ ಖರೀದಿಸಿದ್ರೆ ಸಾವಿರದ ಎಂಟುನೂರು ರೂಪಾಯಿ ನೀಡ್ತಿದ್ದಾರೆ ನಗದು ವ್ಯವಹಾರಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದು ರೈತರು ಬೆಲೆ ಕೇಳಿ ಸಂತಸಗೊಂಡಿದ್ದಾರೆ ಈ ಮೊದಲು ಭತ್ತ ಒಣಗಿಸಿದ ಬಳಿಕವೇ ವರ್ತಕರು ಖರೀದಿ ಮಾಡ್ತಾ ಇದ್ರು ಆದರೆ ಈ ಬಾರಿ ಕೊಯ್ಲು ಮಾಡಿದ ಭತ್ತ ಹಸಿಯಾಗಿದ್ರೂ ಖರೀದಿಸಿ ಲಾರಿಯಲ್ಲಿ ಲೋಡ್ ಮಾಡಿಸ್ತಾ ಇರೋದು ಅಚ್ಚರಿ ಮೂಡಿಸಿದೆ ದೊಡ್ಡ ವರ್ತಕರು ಸಾವಿರಾರು ಚೀಲ ಭತ್ತವನ್ನು ಶೇಖರಣೆ ಮಾಡೋದಕ್ಕಾಗಿ ಭತ್ತ ಖರೀದಿಗೆ ಮುಗಿಬಿದ್ದಿದ್ದಾರೆ ಆದರೆ ಸರ್ಕಾರ ನಿಗದಿ ಮಾಡಿರುವ ಭತ್ತದ ಬೆಂಬಲ ಬೆಲೆ ಮಾತ್ರ ನಿರಾಶದಾಯಕವಾಗಿದೆ ಸಾಮಾನ್ಯ ಭತ್ತಕ್ಕೆ ಎರಡು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಇದ್ರೆ ಎ ಗ್ರೇಡ್ ಭತ್ತಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ರೂಪಾಯಿ ನಿಗದಿ ಮಾಡಿದ್ದು ಯಾವೊಬ್ಬ ರೈತರು ಕೂಡ ಬೆಂಬಲ ಬೆಲೆಗೆ ಈ ಬಾರಿ ಭತ್ತ ಮಾರೋದು ಅನುಮಾನವಾಗಿದೆ ಹಳೆಯ ಭತ್ತವು ದುಬಾರಿ ಹೊಸ ಭತ್ತಕ್ಕೆ ಉತ್ತಮ ಧಾರಣೆ ದೊರೆತಾ ಇರುವ ಬೆನ್ನಲ್ಲೇ ಆರು ತಿಂಗಳು ವರ್ಷದ ಹಿಂದಿನ ಹಳಿಯ ಭತ್ತ ಕೂಡ ದುಬಾರಿಯಾಗಿದೆ ಆರು ತಿಂಗಳ ಹಳಿಯ ಒಂದು ಕ್ವಿಂಟಲ್ ಭತ್ತದ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದ್ದು ಒಂದು ವರ್ಷದ ಹಳಿಯ ಭತ್ತಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಸಿಗ್ತಾ ಇದೆ ಭತ್ತಕ್ಕೆ ಉತ್ತಮ ಧಾರಣೆ ದೊರೆತ ಬೆನ್ನಲ್ಲೇ ಅಕ್ಕಿ ಬೆಲೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ತಿಂಗಳ ಹಿಂದಷ್ಟೇ ಅಕ್ಕಿ ಬೆಲೆ ಕೆಜಿಗೆ ಐದರಿಂದ ಹತ್ತು ರೂಪಾಯಿ ಏರಿಕೆಯಾಗಿತ್ತು ಸಗಟು ದಾಸ್ತಾನು ಕುಸಿದ ಪರಿಣಾಮ ವಾರದ ಹಿಂದೆ ಸೋನಾ ಮಸೂರಿ ಅಕ್ಕಿ ಜೀರಾ ರೈಸ್ ಬೆಲೆ ಮತ್ತೆ ಹೆಚ್ಚಾಗಿದೆ ಭತ್ತದ ಬೆಲೆ ಏರಿಕೆಯ ನೇರ ಪರಿಣಾಮ ಅಕ್ಕಿ ಬೆಲೆ ಮೇಲೆ ಆಗ್ತಾ ಇದೆ ಈಗ ಇರುವ ಅಕ್ಕಿ ದರವನ್ನು ದುಬಾರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಪೂರ್ಣ ಪ್ರಮಾಣದ ಭತ್ತದ ಕಟಾವು ಆರಂಭವಾದಾಗಲೂ ಭತ್ತಕ್ಕೆ ಇದೇ ಧಾರಣೆ ಇದ್ರೆ ಆಗ ಅಕ್ಕಿ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಎಂದು ರೈಸ್ ಮಿಲ್ ಮಾಲೀಕರು ಹೇಳ್ತಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್